ಕೋವಿಡ್ ಮೂರನೇ ಅಲೆಯ ನಡುವೆ ಹುಕ್ಕೇರಿ ನಗರದಲ್ಲಿ 75ರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಹುಕ್ಕೇರಿ ನಗರದ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡಿದ್ದ ಧ್ವಜಾರೋಹಣವನ್ನು ತಹಸೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್ ನೆರವೇರಿಸಿದರು. ಪ್ರತಿ ವರ್ಷದಂತೆ ಹುಕ್ಕೇರಿ ನಗರದ ತಹಸೀಲ್ದಾರ್ ಕಚೇರಿ, ಪೊಲೀಸ್ ಕಚೇರಿ, ನಾಡ ಕಚೇರಿ, ಹಳೆ ಬಸ್ ನಿಲ್ದಾಣ ಮತ್ತು ಪುರಸಭಾ ಕಚೇರಿಗಳ ಮುಂದೆ ಧ್ವಜಾರೋಹಣ ಕಾರ್ಯಕ್ರಮಗಳು ಜರುಗಿದವು. ಸಾರ್ವಜನಿಕರನ್ನು ಉದ್ದೇಶಿಸಿ ತಹಸೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಜಿಲ್ಲೆಯ ಕೊಡುಗೆಯು ಅತ್ಯಂತ ಮುಖ್ಯವಾಗಿದೆ. ರಾಜ್ಯ ನಾಯಕರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿದ ಹೆಮ್ಮೆ ನಮ್ಮದು. ಸದರಿ ಅಧಿವೇಶನದಲ್ಲಿ ನಮ್ಮ ಕರ್ನಾಟಕದ ಮುಖಂಡರಾದಂತಹ ಗಂಗಾರಾವ್ ದೇಶಪಾಂಡೆ, ಗೋವಿಂದರಾವ್ ಮಾಳಗಿ, ಎಪಿ ನಾರ್ಕಣಿ ಮುಂತಾದವರನ್ನು ಇವತ್ತು ನಾವು ಸ್ಮರಣೆ ಮಾಡಬೇಕಾಗುತ್ತೆ. ಬೆಳಗಾವಿಯಲ್ಲಿ ಮಾಜಿನಿ ಕ್ಲಬ್ ಅನ್ನು ಸ್ಥಾಪಿಸಿ ತಿಲಕ್ ಗಾಂಧಿ ಮುಂತಾದ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರಲ್ಲಿ ಅನೇಕರು ನಮ್ಮ ತಾಲೂಕಿನವರು ಕೂಡ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಅನೇಕರು ಸ್ವಾತಂತ್ರ್ಯ ಸಂಗ್ರಾಮದನ್ನು ಮೊದಲಿನಿಂದಲೂ ಕಿಚ್ಚನ್ನ ಹಚ್ಚಿದವರಿದ್ದಾರೆ. ಅದರಲ್ಲಿ ಕಿತ್ತೂರು ಚೆನ್ನಮ್ಮನವರಿರ್ಬೋದು, ಬೆಳವಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ ಹಾಗೂ ನಮ್ಮದೇ ತಾಲೂಕಿನವರಾದಂತಹ ಪೂಜ್ಯ ಅಣ್ಣಾ ಗುರುಜಿ, ದಿವಂಗತ ಅಪ್ಪಣ್ಣಗೌಡ ಪಾಟೀಲರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗುತ್ತೆ. ನಾವು ಪಡೆದ ಸ್ವಾತಂತ್ರ್ಯವನ್ನು ನಮ್ಮೆಲ್ಲರ ಮೂಲಕ ದೇಶದ ಅಭಿವೃದ್ಧಿಗೆ ಬಳಸಬೇಕಾಗಿದೆ. ಹಾಗೆಯೇ ದೇಶಾಭಿಮಾನ ಮತ್ತು ಪ್ರಾಮಾಣಿಕತೆಯನ್ನು ನಾವು ನೀವೆಲ್ಲರೂ ಅಳವಡಿಸಿಕೊಳ್ಬೇಕಾಗಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿ ಅರಿತು ನಡೆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದಂತಹ ಹೋರಾಟ ಹಾಗೂ ನಮಗೆ ಪ್ರತಿಫಲ ನೀಡಿದಂತಾಗುತ್ತೆ. ಸ್ವಾತಂತ್ರ್ಯ ಉತ್ಸವವನ್ನು ನಾವು ನಮ್ಮ ತಾಲೂಕಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. 75 ವರ್ಷ ಆದ್ದರಿಂದ ಈ ಬಾರಿ ಅಮೃತ ಮಹೋತ್ಸವವಾಗಿ ಕೂಡ ನಾವು ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಜನತೆಗೆ, ಎಲ್ಲ ಹಿರಿಯರಿಗೆ, ಎಲ್ಲ ಪತ್ರಕರ್ತರ ಮಿತ್ರರಿಗೆ, ಎಲ್ಲರಿಗೂ, ಎಲ್ಲ ಮಹನೀಯರಿಗೂ ಕೂಡ ನಾವು ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತೇವೆ.